ಪ್ರಸಕ್ತ ಕಾಲದ ಬಿತ್ತನೆ ಬೀಜಗಳಿಗೆ ರೈತರಿಗೆ ಕೆ ಕಿಸಾನ್ ವೆಬ್ಸೈಟ್ ಮುಖಾಂತರ ಈಗ ಓಪನ್ ಮಾಡಿದೆ ಅಲ್ಲಿ, ಅದು ರೈತರಿಗೆ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಅದು ಮೊಬೈಲು ಮತ್ತು ಆಧಾರ್ ಲಿಂಕ್ ಮಾಡಿ ಅವರ ಲ್ಯಾಂಡ್ ಏನಿದೆ, ಎಷ್ಟೆಕ್ರೆ ಇದೆ, ಎಲ್ಲೆಲ್ಲಿದೆ ಅಂತೇಳಿ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ. ಅದನ್ನು ಡಿಸ್ಪ್ಲೇ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಮಾಡ್ತಾರೆ, ಫ್ರೂಟ್ಸ್ ಅಂತ ಅದರ ಹೆಸರು ಕರೆದಿದ್ದಾರೆ. ಅದು ರಿಜಿಸ್ಟ್ರೇಷನ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರೀತಾರೆ ಅದನ್ನು. ಇಟ್ಸ್ ಕಾಲ್ಡ್ ಫ್ರೂಟ್ಸ್. ಅದು ದಟ್ಸ್ ಎ ಸಾಫ್ಟ್ವೇರ್, ಡೇಟಾ ಬೇಸ್ಡ್ ಸಾಫ್ಟ್ವೇರ್ ಡೆವಲಪ್. ಅದರಿಂದ ರೈತರಿಗೆ ಎಲ್ಲ ಮಾಹಿತಿ, ಅವ್ರದ್ದು ಯಾವ ಎಕರೆ ಎಷ್ಟಿದೆ, ಅವರು ಏನೇನು ಬೆಳೀತಾರೆ, ಯಾವ ಕ್ಯಾಟಗರಿ ಇದೆ, ಸ್ಮಾಲ್ ಫಾರ್ಮರ್, ಮಾರ್ಜಿನಲ್ ಫಾರ್ಮರ್, ಬಿಗ್ ಫಾರ್ಮರ್, ದಿ ಟೈಪ್ ಆಫ್ ಕ್ರಾಪ್ಸ್ ದಟ್ ಆರ್ ಕಲ್ಟಿವೇಟೆಡ್ ಆರ್ ಶೋನ್ ಅಂಡ್ ಡೆವಲಪ್, ಆಲ್ ಇನ್ಫಾರ್ಮೇಷನ್ ವಿಲ್ ಬಿ ಅವೈಲಬಲ್ ಇನ್ ದಿಸ್ ಸಾಫ್ಟ್ವೇರ್ ಅಲ್ವೇನ್ರಿ, ಎಲ್ಲ ಅದರಲ್ಲಿ ಲಭ್ಯ ಆಗುತ್ತೆ. ಅದರ ಅವೈಲಬಿಲಿಟಿ ದಟ್ ಸ್ಟ್ಯಾಟಿಸ್ ಮೇಲೆ ಮೊದಲೆಲ್ಲ ಏನು ಮಾಡೋರು, ಈಗ ನನ್ನ ಮಾತು ನಡೆಯೋದು, ನಂತರ ಇರೋದೇ 2 ಎಕರೆ, 10 ಎಕರೆ ತಗೊಂಡೋಗ್ಬಿಡ್ತಿದ್ದೆ ರೂಪ ಕೊಟ್ಟವ್ರಿಗೆ. ಇನ್ನೊಬ್ಬ ಯಾವುದೋ ಬೆಳೆನೇ ಬೆಳೆದಿಲ್ಲ, ಬೆಳೆ ಬೆಳೆದಿರೋದಕ್ಕೆ ಗೊಬ್ಬರ ತಗೊಳ್ಳೋರು ಅಥವಾ ಸೀಡ್ಸ್ ಹೊಡ್ಕೊಂಡೋಗ್ಬಿಡೋರು. ಸಿನ್ಸ್ ವಿ ಆರ್ ಡೆವಲಪ್ ದಿ ಸಾಫ್ಟ್ವೇರ್, ಸೊ ಇಲ್ಲಿ ಈ ಥರ ನ್ಯೂನತೆಗಳನ್ನು ತಡೆದು ನಿಜವಾದ ರೈತರಿಗೆ ಸಹಾಯ ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ. ಇದು ಹೋಬಳಿ ಮಟ್ಟದಲ್ಲಿ ಈ ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದು, ಮತ್ತು ಹೋಬಳಿ ಲೆವೆಲ್ ರೈತವಾರು ಓಕೆ ಅವರು ಕಲಿಸಿದ್ದಾರೆ. ಮತ್ತು ಇದಕ್ಕೆ ಪ್ರತಿ ಕೆ ಜಿ ಬಿತ್ತನೆ ದರ, ರೈತರ ವಂತಿಕೆ ಮತ್ತು ಸಹಾಯಧನದ ವಿವರ, ಸೊ ಅದ್ರ ಮುಖಾಂತರ ಎಲ್ಲರಿಗೂ ಗೊತ್ತಾಗಲಿ, ಮಧ್ಯವರ್ತಿಗಳ ಆವಳಿ ತಪ್ಪಲಿ, ನೇರವಾಗಿ ರೈತ ಸಂಪರ್ಕ ಕೇಂದ್ರಗಳು ಮತ್ತು ಇನ್ನಿತರ ಕೇಂದ್ರಗಳಲ್ಲಿ ನೇರವಾಗಿ ಪಡೆದುಕೊಳ್ಳಿ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತೀವಿ. ಭತ್ತ ಬೆಳೆದಿಲ್ಲ ಅಂದರೆ IR 64 ಅಂತ ಒಂದು ತಳಿ, MTU 1001, MTU 1010. ನಾವು ಊಟ ಮಾಡ್ತೀವಿ ಅದರಿಗೆ, ಯಾವ ಅಕ್ಕಿ ಊಟ ಮಾಡ್ತೀವಿ ಅಂತ ಗೊತ್ತಿಲ್ಲ ನಮಗೆ, ಅದಕ್ಕೆ ನಮಗೂ ಗೊತ್ತಿರಲಿ. IR 64 ಹೆಚ್ಚು ಕಡಿಮೆ ನಾವೇ ಇದೇ ಉಣ್ಣೋದು ನಾವು ಕಳಿಸ್ತೇವೆ ಅಲ್ವಾ. ಮೊದಲು ಗೌರಿ ಸಣ್ಣ ಇಲ್ವಾ ಅಂತ ಹೇಳ್ತೀವಿ, ಮಂಡ್ಯ ವಿಜಯ ಗೌರಿ ಸಣ್ಣ ಹುಡ್ತೀವಿ ಕೊಡ್ರಿ ಎಲ್ಲರೂ. ಅದು MTU 1001 1010 ಜ್ಯೋತಿ ಜಯ RNR 15048 BR 2600 ಬಾಂಗ್ಲಾದೇಶ. ಸೊ ಇಷ್ಟು 6-7 ತಳಿಗಳಿದ್ದಾವೆ, 7 ಭತ್ತದ ತಳಿ.